ಆಯವಾದು ನಾನು ನಿಮಗೆ ನೋಡಿಕೊಳ್ಳೋಣ. ಅಮ್ಮ ಜೋಶರಿ, ನಿನ್ನ ಕರುಣೆ ಅಪಾರವಾದದ್ದು. ನಾವೆಲ್ಲ ನಿನ್ನ ಮಡಿಲ ಕುಶಲಿಸಿ ನಮ್ಮನ್ನ ರಕ್ಷಿಸಿ ಕಾಯುವ ಭಾರ ನಿನ್ನ. ತಮ್ಮ, ನೀನು ಒಳ್ಳೆಯ ಡಾಕ್ಟರ್ ಆಗಿ ಹೆಸರು ಮಾಡಿದ್ರೆ ನನಗೆ ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಹೌದಲ್ಲ, ನೀನು ಕಷ್ಟಪಟ್ಟು ಓದಿಬಿಟ್ಟೆ, ನಾನಿಂದು ಡಾಕ್ಟರ್ ಆದೆ. ನಾನು ಎಂದಿಗೂ ನಿಮಗೆ ಚಿರಋಣಿ. ನಿಮ್ಮ ಆಸೆ ಅಂತ ನನ್ನ ಒಳ್ಳೆಯ ಡಾಕ್ಟರ್ ಆಗಿ ಹೆಸರು ಮಾಡಿದೆ. ಆ ಮೂಲಕ ನನ್ನ ಅಣ್ಣಂದಿರ ಹೆಸರು ತರಲಿ. ಏನಮ್ಮ ಸೀತ, ನಿನ್ನ ದೊರೆ ನಿನಗೊಂದು ವರ ನೀಡಿದ್ದನು ಇಲ್ಲವೋ? ಹೇಗೆ ಶಿವಾಜಿ ಅಣ್ಣ ನೀನು ಪ್ರೀತಿಸುತ್ತಿರುವ ವಿಷಯ ನನಗೂ ಗೊತ್ತಮ್ಮ. ಇಲ್ಲ, ಏನಮ್ಮ ಎಂದಿಲ್ಲದ ಈ ನಾಚಿಕೆ? ಏನು ಶಂಕರಣ್ಣ, ಸೀತ ಮತ್ತು ಶಿವಾಜಣ್ಣನಿಗೆ ಮದುವೆ ಮಾಡಿಸೋಣ. ಯಾಕಂದ್ರೆ ಸೀತ ಒಳಗೆ ಹೊರಗಿ ನೋಡಿ ಎಷ್ಟೊಂದು ಸೋರಿಗಿದ್ದಾಳೆ. ಆ ವಿಷಯ ಮಾತಾಡ್ತೀನಿ, ಒಂದು ಒಳ್ಳೆ ಮುಹೂರ್ತ ಮಾಡಿ ಇವರಿಬ್ಬರಿಗೂ ಮದುವೆ ಮಾಡ್ತೀನಿ. ಏನು ಶಿವಾಜಣ್ಣ, ಈಗಾಗಲೇ ಅಣ್ಣನಿಂದ ಗ್ರೀನ್ ಸಿಗ್ನಲ್ ಪಡೆದಿದ್ದೀರಾ? ಓ, ಅಂದ್ರೆ ನಮ್ಮ ಅಣ್ಣಂದು ಮದುವೆ ಆಗೋ ಆಸೆ ಬಂದಿದ್ದಂಗಾಯ್ತು. ಯಾಕೊತ್ತಮ್ಮ ಹೊಟ್ಟೆ ಕಿಚ್ಚೇನು ನಿನಗೂ ಬೇಕೇನು? ಅಣ್ಣನಿಗೆ ಹೇಳಿ ಎಲ್ಲಾದ್ರೂ ಒಂದು ಒಳ್ಳೆ ಹುಡುಗಿರ ಹುಡುಕಿ ಮದುವೆ ಮಾಡಿಸ್ಬಿಡೋಣ. ಏನಂತ ಯಾಕಮ್ಮ? ಓ ಬೇಡಣ್ಣ ಬೇಡ, ಮೊದಲು ನಿಮ್ಮ ಕಲ್ಯಾಣವಾಗಲಿ. ನಾನು ಇನ್ನೂ ಒಳ್ಳೆ ಡಾಕ್ಟರ್ ಅಂತ ಹೆಸರು ಮಾಡಿ ಆಮೇಲೆ ಮದುವೆ ವಿಚಾರ ಮಾಡೋಣ. ಏನಂತೆ ಅಣ್ಣ? ಹೌದಪ್ಪ, ನಿನ್ನ ಮಾತು ಸರಿಯಾಗಿದೆ. ಮೊದಲು ಇವರಿಗೆ ಮದುವೆ ಮಾಡಿಸ್ಬಿಡ, ಆಮೇಲೆ ನೀನು ಹೆಸರು. ಹೌದು, ನಿನ್ನ ಪರೀಕ್ಷೆ ಚೆನ್ನಾಗಿ ಬರೆದ್ರ ಸಲುವಾಗಿ ಭೀಮಶಂಕರ ಗುಡಿಗೆ ಹೋಗಿ ಕಾಯಿ ಹೊಡೆದು ನಮಸ್ಕರಿಸಿದವಣ್ಣ. ಶಿವಾಜಿ ಆಯ್ತಣ್ಣ, ಹಾಗೆ ಆಗಲಿ. ಶಿವಾಜಿ ನೀನು ಹೊಲಕ್ಕೆ ಹೋಗಿ ಬೇಗ ಬಾರಪ್ಪ, ಈಗ ಸರಿ ಊಟ ಮಾಡಿ. ಆಯ್ತಣ್ಣ, ಹಾಗೆ ಆಗಲಿ. ಬಾರೆಯಲ್ಲಿ ಅಲ್ಲ ಚಿತ್ತ, ಈಗ ತಾನೇ ನಮ್ಮ ದೇವರು ನಮ್ಮ ಮದುವೆಗೆ ಒಪ್ಪಿಗೆ ನೀಡಿದ್ದಾರೆ. ಆದರೆ ಅದೇ ಖುಷಿಯಲ್ಲಿ ನಿನ್ನ ಇಂಪಲ್ ಧನಿ ಒಂದು ಹಾಡನ್ನು ಹಾಡಬಾರದು. ಹೆಚ್ಚಿನ ಹೋಗಿಪ್ಪ, ನನಗೆ ನಾಚಿಕೆ ಇರುತ್ತೆ ನೋಡಿ ಮಾವ. ಮದುವೆ ಆಗುವಾಗ ಈ ರೀತಿ ಕದ್ದು ಮುಚ್ಚಲೆ ಆಟ ಎಲ್ಲ ಬೇಡ. ದೊಡ್ಡ ಮಾವನಿಗೆ ಗೊತ್ತಾದ್ರೆ ಬೈಕ್ತಾರೆ ಅಷ್ಟೇ. ಓ ಸೀತಾದೇವಿ, ಅವ್ರು ಈಗ ತಾನೇ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆದರೆ ಈ ನಿನ್ನ ಕೋಗಿಲ ಕಂಠದಿಂದ ಮಹೇರಿ ನಾಟದಿಂದ ನನ್ನ ಮನವನ್ನು ತಣಿಸು ಬಾರ ಬಂದರಿ, ತಣಿಸು ಬಾ. ಆಯ್ತು ಮಾವ, ನಿಮ್ಮ ಮಾತನೆ ಇದೆ ನನಗೆ. ಪ್ರೇಮ ಸಂಗಮ ರಾಗ ಸಂಗಮ